ನರವೆನಿಂದುಯ್ಯಾಲೆಯಲ್ಲಿಗ ಪುಣ್ಯ ಸನ್ನಿಧಿಗೆ ಬಂದ ಮೈದುನನನ್ನು ಕಾಣುತ್ತ
ನೀವು ನಿಮ್ಮ ಮಲಗ ಬಯಕೆ ಅಂತ ನಮ್ಮಣ್ಣನಲ್ಲಿ ಹೇಳಿಕೊಂಡಿದ್ದೀರಂತೆ. ಪುಣ್ಯಾಶ್ರಮದ ದರ್ಶನವಾಗಬೇಕು, ಮುನಿವಧುಗಳ ಜೊತೆಯಲ್ಲಿ ಸರಸ ಸಂಭಾಷಣೆಯಲ್ಲಿ ನಿರತಳಾಗಬೇಕು, ಹಾಗೆ ಮುನಿಜನರ ಸೇವೆಯನ್ನು ಮಾಡಬೇಕು ಎನ್ನುವುದಾಗಿ ಕಿರಿದಾದ ಬಯಕೆಯಲ್ಲಿ ಹೇಳಿಕೊಂಡಿದ್ದೆ. ತಾಯೇ, ಬಹುಶಃ ಮರೆತಿರಬೇಕು ನನ್ನವರು. ಇಲ್ವಮ್ಮ, ಮತ್ತೆ ನಿಮ್ಮ ಬಯಕೆ ಪೂರ್ಣಗೊಳ್ಳುವಂತಹ ಸಂದರ್ಭ ಒದಗಿ ಬಂದಿದೆ. ನಿನ್ನ ಮಾತಿನ ಅರ್ಥ? ನಮ್ಮಣ್ಣನೇ ನನ್ನನ್ನು ಕರೆದು ಆಜ್ಞೆಯನ್ನು ಮಾಡಿದ್ದಾನೆ. ಏನೆಂದು? ನಿಮ್ಮನ್ನು ಕಾಣದತ್ತ ಕೊಂಡೊಯ್ಯಬೇಕು ಎನ್ನುವುದಾಗಿ. ತಾಯೇ, ಪುಣ್ಯಾಶ್ರಮ ದರ್ಶನಕ್ಕೆ ಅನುವಾಗಬೇಕಮ್ಮ. ಆದಷ್ಟು ಶೀಘ್ರವಾಗಿ ಸಿದ್ಧವಾಗಿ ಅದೋ ಸ್ವರ್ಣವರು ಫಲವನ್ನು ತಂದಿದ್ದೇನೆ, ಅದನ್ನು ಏರಬೇಕು. ninnaya vachana ditave ditave ninnaya vachana saumitri
ಅನುಭವ ನನಗಾಗಿ ಹೋಯಿತು. ಸಂತೋಷವಾಗಿ ನೋಡಿದೆಯ ನನ್ನ ಸ್ವಾಮಿಗೆ ನನ್ನ ಮೇಲೆ ಎಂತಹ ಪ್ರೀತಿ, ಎಂತಹ ಮಮಕಾರ. ಹೌದಮ್ಮ, ನಾನಾಡಿದಂತಹ ಬಯಕೆಯನ್ನು ಎಲ್ಲಾದರೂ ನನ್ನ ಗಂಡ ಮರೆಯುತ್ತಾರೆ ಎನ್ನುವುದಾಗಿ ನಾನು ಭಾವಿಸಿದ್ರೆ ಇಷ್ಟು ಪಕ್ಕರೆ ನೆರವೇರಿಸ್ತಾರೆ ಎನ್ನುವುದಾಗಿ ಕನಸಲ್ಲಿ ಇಳಿಸಿಕೊಂಡವಳು ನಾನಲ್ಲ. ಹಾಗಿದ್ರೆ ನನ್ನವರಿಗೆ ನನ್ನ ಮೇಲೆ ಎಂತಹ ಪ್ರೀತಿ. ಅಮ್ಮ, ತಾಯಿಯ ಮನಸ್ಸನ್ನು ಸಮಾಧಾನ ಪಡಿಸುವುದಕ್ಕಾಗಿ ಸತ್ಯನು ನೀನು ಆಡುವುದಲ್ವಲ್ಲ? ಖಂಡಿತ ಅಲ್ವಮ್ಮ, ನಾನು ಆಡಿದ ಮಾತು ಸತ್ಯ. ಇಲ್ಲ, ನಿನ್ನ ಮಾತಿನ ಮೇಲೆ ವಿಶ್ವಾಸ ಉಂಟು. ಯಾವುದೇ ಕಾರಣಕ್ಕೂ ಸುಳ್ಳನ್ನು ಆಡುವ ನೀನಲ್ಲ. ಆದರೊಂದು ಕುಮಾರ, ಓ ತುಂಬು ಗರ್ಭಿಣಿ, ನನ್ನೊಬ್ಬಳನ್ನೇ ಕಾರಣಕ್ಕೆ ಕಳುಹಿಸಿಕೊಡೋದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲೊಂದು ಮಾತು ಕೇಳಬೇಕಾ? ಏನಮ್ಮನೇ ಭರತರ ತಂಗಿ ಶುದ್ಧ ಕೀರ್ತಿಯಳೋಳು